ಮೋದಿಗೆ ಎಂಟ್ರಿಲ್ಲ ಮಕ್ಕಳ ಒಂದು ಕೆ ಜಿ ಬೆಳೆ ಬೆಲೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ. ತಮ್ಮೆ ಮೋದಿ ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000 ನಮ್ಮ ಸಂಸಾರ ನಿಶ್ಚಿತ. ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷನೇ ಬೋಗಸ್. ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದ್ರೆ ಇಲ್ಲ ಸರ್, ಮೋದಿನೇ ಬರಬೇಕು. ಮೋದಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಮೋದಿನೇ ಬರಬೇಕು. ಮುಂದೆ ದೇಶಕ್ಕೆ ಮೋದಿ ಬಂದರೆ ಒಳ್ಳೇದಾಗೋದು. ಮೋದಿ ಏನು ಅಭಿವೃದ್ಧಿ ಮಾಡವ್ರೆ? ಈ ರಾಮ ಮಂದಿರ ಕಟ್ಟಿರೋ, ಅಲ್ಲಿಂದ ಕೆಲವು ಕಾಶಿಯಲ್ಲಿ ಅಲ್ಲಿ ಹೆಣ್ಗುಳಿ ಬಿಸಾಡೋರು, ತೇಲಾಡೋದು, ಅದನ್ನು ಸುಡಂಗೆ ಮಾಡಿರು, ನೀರು ಬಿಸಾಕೋರು. ಅಲ್ಲಿ ಹೈದರಾಬಾದಲ್ಲಿ ಒಂದು ಅವಾಗ ಪುರಾತನ ಕಾಲದಾಗೆ ಸ್ವಾಮೀಜಿಗಳವರು, ನಾವು ಇನ್ನೂ ಹುಟ್ಟಿರಲ್ಲ, ಅವರು ಶಿಲೆ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ದಾರೆ. ಹಲವಾರು ಸುಮಾರು ಕೆಲಸಗಳು ಒಳ್ಳೇದು ಮಾಡಿದ್ದಾರೆ ಮೋದಿ. ಆಮೇಲೆ 500,000 ಇದು ಮಾಡಿದ್ದಾರೆ, ಕಾಯಿಲೆ ಬಂದವ್ರಿಗೆ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ಕೊಳಂಗೆ ಮಾಡಿದ್ದಾರೆ. ಕೆಲವಾರು ಅಭಿವೃದ್ಧಿಗಳು ಮಾಡಿದ್ದಾರೆ. ಮೋದಿ ಬಂದರೆ ಒಳ್ಳೆಯದು, ಮುಂದೆ ದೇಶನೂ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಅವರು ಜನ ಮಾತಾಡ್ಬೋದು, ಅವ್ರು ಮಾಡಿರೋದ್ರ ಮೇಲೆ ನಾವು ಒಂದು ಮಂದಟ್ಟು ಮಾಡ್ಕೊಬೇಕು ನಮ್ಮ ಮನಸ್ಸಿಗೆ. ಜನ ಈಗ ಈ ಸರ್ಕಾರದ ಮೇಲೆ ಇದು ಹೇಳ್ತಾರೆ, ಆ ಸರ್ಕಾರ ಬಂದರೂ ಇದು ಹೇಳ್ತಾರೆ. ಅವರು ನಾವು ಏನು ಮಾಡಿದ್ದಾರೆ ಅದ್ರ ನಾವು ನಮ್ಮ ಮನಸ್ಸಿಗೆ ಮಂದಟ್ಟು ಮಾಡ್ಕೊಂಡು ನಾವು ಮಾತಾಡ್ಬೋದು. ಅದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ನಾವು ಸಣ್ಣ ಹುಡುಗರಿಂದನೂ ಅದು ಅಯೋಧ್ಯೆ ಕಟ್ಟಕ್ಕೆ ತುಂಬ ಹೊಡೆದಾಟ ಆಯಿತು. ಇದುವರೆಗೂ ಯಾರ ಕೈಲೂ ಕಟ್ಟೋಕ್ಕಾಗಿಲ್ಲ, ಮೋದಿ ಬಂದ ಮೇಲೆ ಕಟ್ಟೋಕ್ಕಾಗಿಲ್ಲ. ಅಯೋಧ್ಯೆ ಕಟ್ಟೋದಕ್ಕೆ ಬುನಾದಿ ಹಾಕಿದವರೇ ರಾಜೀವ್ ಗಾಂಧಿ ಅವೆಲ್ಲ 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 ಇಲ್ಲ. ನಾವು ಕಣ್ಣುಪಟ್ಟಾಗೆ ಅವಾಗ ಓಡಾಡಿ ಸುಮ್ಮನೆ ಆಗ್ಬಿಟ್ಟಿದ್ರು, ಕಟ್ಟೋಕ್ಕಾಗಿರಲಿಲ್ಲ. ಈಗೇನೋ ಹಣೆ ಬರ ಇದು ಒಂದು ಅದೃಷ್ಟ ಕಟ್ಟಿರು. ಕಾಂಗ್ರೆಸ್ ನೋಡಿ ಹಿಂಗೆ ಮಾಡ್ತಾರೆ ಇವತ್ತು ನೋಡಿ. ಈಗ ಹೇಳಿರಲ್ಲ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದದ. ನಾವು ಅಕ್ಕ ತಂಗ ಅಕ್ಕನೂ ಹ್ಯಾಂಡಿಕ್ಯಾಪ್ಟು, ರವೆ ಹ್ಯಾಂಡಿಕ್ಯಾಪ್ಟು, ಗುರುಲಕ್ಷ್ಮಿ ಅಂತ ಮಾಡಿರೋ, ಇದುವರೆಗೂ 1 ರೂಪಾಯಿ ಬಂದಿಲ್ಲ ನಮಗೆ, ಅಕ್ಕಿ ಕಾಸು ಬಂದಿಲ್ಲ. ಸುಳ್ಳು ಸುಳ್ಳು ಆಶ್ವಾಸನೆ ಕೊಡ್ತಾರೆ, ಹಿಂಗೆ ರಾಜ್ಯ ಇದು ಮಾಡ್ತಾರೆ. ಇದು ಸೆಂಟ್ರಲ್ಲಾಗೆ ಅಂದರೆ ಬಿಜೆಪಿಯವ್ರು ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಅವರೆಲ್ಲ ಇದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಅದೇ ಈ ಥರ ಉಳಿಸ್ಕೊಂಡು ಹೋಗ್ಬೇಕು ಅವ್ರು ಬಂದ್ರೂ. ಹಾಂ ಹಾಂ ಹೌದು ಹೌದು, ಈಗ ಬೊಕಾಡಿ ಬಂತ್ರಿ ನನಗೆ ನೆಕ್ಸ್ಟು. ಹ್ಞೂ, ಸ್ಟೇಟ್ ಗೌರ್ಮೆಂಟಲ್ಲೇ ನಮಗೆ ಇನ್ನೂ ಒಂದು ಸ್ವಲ್ಪ ದಿವಸ ಮೋದಿ ಬಂದರೆ ಒಳ್ಳೆ ಸರ್. ಸ್ಟೇಟಲ್ಲಿ ಈಗ ಸಿದ್ದರಾಮಯ್ಯ ಆಡಳಿತ ಮಾಡ್ತಾಯಿದ್ದಾರಲ್ಲ, ಈ ಥರ ಮಾಡ್ತಾಯಿದ್ದಾರೆ ನೋಡಿ, ಹೇಳ್ದಲ್ಲ 1 ರೂಪಾಯಿ ಇದುವರೆಗೂ ಕಾಸು ಬಂದಿಲ್ಲ. ಪಂಚಾಯತ್ ಇದು ಹೋಗಿ ಕೇಳಿರ, ಪುಟ್ ಆಫೀಸ್ಗೆ ಹೋಗ್ರಿ ಅಂತಾರೆ. ಪುಟ್ ಆಫೀಸ್ಗೆ ಹೋದ್ರೆ ಅಪ್ರೂವ್ ಆಗಿದೆ ಬರ್ತಾರೆ ಅಂತಾರೆ. ತಿರುಗಿ ತಿರುಗಿ ಸಾಕಾಗಿ ನಾವೇ ಸುಮ್ಗೆ ಆಗ್ಬಿಟ್ಟಿದ್ವಿ. ನಮಗೆ ಸೆಂಟ್ರಲಲ್ಲಿ ಮೋದಿನೇ ಇರಬೇಕು. ಅಲ್ಲ, ಇದೇ ಕೆಲಸ ಕಾರ್ಯ ಎಲ್ಲ ಇದರಲ್ಲಿ ಅವರೇ ಮಾಡಿರೋದು ಕರೆಕ್ಟಾಗಿ. ಮೋದಿನೇ ಇರೋದು ಒಳ್ಳೇದು. ಏನು ಒಳ್ಳೇದು ಮಾಡಿದ್ರು? ಎಲ್ಲದರಲ್ಲೂ ಅವರು ಇದರಲ್ಲಿ ಎಲ್ಲದರಲ್ಲೂ ಬೆಳೆ ಮಳೆ ಎಲ್ಲ ಚೆನ್ನಾಗಾಯ್ತು ನೋಡಿ. ಇವ್ರ ಬಂದು ಕುಂದ್ರೆ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಎಲ್ಲ ಸುಡುಗಾಡಾಗೋಯ್ತು. ಈ ಯಡಿಯೂರಪ್ಪರು ಇದ್ರು, ಅವರಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಯ್ತು. ನಮ್ಗೆ ಬಂದಿದೆ ಈಗ ಸೆಂಟ್ರಲಲ್ಲಿ ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅಂತಂದ್ರೆ ಯಾರು ಸಮರ್ಥನೆ? ನಮಗೆ ಮಲ್ಲಿಕಾರ್ಜುನ ಸರ್. ಕಾಂಗ್ರೆಸ್ ಬಗ್ಗೆ ಒಲವು ತೋರಿಸ್ಬೋದಲ್ಲ, ಯಾಕೆ ಮೋದಿನೇ ಅಂತೀರಿ? ಆದ್ರೂ ಮೋದಿ ಇರ್ಬೇಕು ರೀ ನಮಗೆ, ಮೋದಿ ಇರಬೇಕು ಸೆಂಟ್ರಲಲ್ಲಿ. ಮೋದಿನೇ ಬರಬೇಕು ಅಂತ ಬಿಜೆಪಿ ಸರ್ಕಾರನೇ ಬರಬೇಕು ಅಂತೀರಿ? ಬಿಜೆಪಿನೇ ಇರಲಿ, ಯಾವ್ದು ಎಲ್ಲನ ಬರಲಿ, ಮುಖ್ಯಮಂತ್ರಿ ಯಾರನ್ನ ಬರಲಿ, ಸೆಂಟ್ರಲ್ ಅವರೇ ಇರಲಿ.
ಇಲ್ಲಿ ಯಾರನ್ನ ಇರಲಿ, ಯಾವ ಪಕ್ಷ ಇರಲಿ, ಯಾರನ್ನ ಇರಲಿ, ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು, ಸೆಂಟ್ರಲ್ಲಿ ಬಿಜೆಪಿ ಸರ್ಕಾರ ಇದೆ. ಹೌದು, ಮೋದಿ ಅವರ ಆಡಳಿತ ನಿಮ್ಗೆ ಇಷ್ಟ ಆಗಿದೆ ಅಥವಾ ಬದಲಾವಣೆ ಆಗಬೇಕು ಅಂತ? ನೋಡಿ ಸರ್, ಯಾವ್ದು ಏನನ್ನ ಹಾಕೊಳ್ಳಿ, ರಾಜ್ಯದಲ್ಲಿ ಯಾವ ಸರ್ಕಾರನ ಬರಲಿ, ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಯಾರು ಏನನ್ನ ಹೇಳ್ಕೊಳ್ಳಿ, ದೇಶದ ಅಭಿಮಾನ ಇರೋವಂಥ ಒಬ್ಬ ಲೀಡ್ರು ಅಂದರೆ ಮೋದಿನೇ ರೀ. ಮೋದಿನೇ ಬರಬೇಕು ಅಂತ ನಮಗೆಲ್ಲ ಆಸೆ. ಅವ್ರು ಎಲ್ಲರ ಮನೇನೂ ಇದು ಮಾಡೋಕ್ಕಾಗಲ್ಲ. ದೇಶಕ್ಕೋಸ್ಕರ ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ಮೋದಿನೇ ರೀ ಗಂಡು ಅಂದರೆ. ಹೇಳ್ತೀನಿ ಕೇಳಿ, ರಾಜ್ಯದಲ್ಲಿ ಯಾವ ಸರ್ಕಾರನ ಬರಲಿ, ಇರಲಿ, ಕೇಂದ್ರದಲ್ಲಿ ಗಂಡು ಅಂದರೆ ಅವನೇ ರೀ. ಹಾಂ, ತರಲೆ ಮಾಡ್ತವೆ, ತಪ್ಪಲೆಗೆ ಬಾಂಬ್ ಬಿಕ್ತವರಲ್ಲ ಅದ್ರನ್ನೆಲ್ಲ ಏನು ಮಾಡ್ಬೇಕ್ರಿ? ಅವೆಲ್ಲ ಸಾಯ್ತಾರವ್ರು ಯಾರು ರೀ, ಮಾಡ್ತಾರವ್ರು ಯಾರು ರೀ? ಅದನ್ನೆಲ್ಲ ನಿಯಂತ್ರಿಸ್ಬೇಕು ಅಂದರೆ ಗಂಡು ಅವನೇ ಬೇಕ್ರಿ. ಇನ್ನೇನು ಇವ್ರು ಮಾಡ್ತಾ ಇರೋದು ಅವನ ಮೇಲೆ ಹೇಳ್ತಾರೆ ಅಷ್ಟೇ. ಯಾರು ಏನೇನು ಹೇಳ್ಕೊಳ್ಳಿ, ಕೇಂದ್ರದಲ್ಲಿ ಗಂಡು ಅಂದರೆ ಅವನೇ ರೀ. ನಾನು ಒಬ್ಬ ರೈತ, ರೈತನಾಗಿ ನನಗೇನು ಮಾಡಿಬಿಟ್ಟಿಲ್ಲ ಅಂತ, ನನಗೇನು ಮಾಡಲ್ಲ ಅವನು ಹಂಗೆ ಹಿಂಗೆ ಅಂತ ಹೇಳೋಕ್ಕಲ್ಲ. ಎಲ್ಲರ ಮನೇನು ಇಡೀ ಸಮಾಜನೇ ನೋಡ್ಬೇಕು ಅವನು ಅಲ್ವಾ. ಅದರಿಂದ ನಾವೆಲ್ಲ ಸೇಫ್ ಆಗಿರ್ಬೇಕು ಅಂದರೆ ಅವನೇ ಬೆಸ್ಟ್ ರೀ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಯಾರು ಸಮರ್ಥನೆ ಆಯ್ತು? ಏ ಇರ್ಬೋದು ಅಷ್ಟೇ, ಅದೇ ಇದೆ ಹಿಂಗೆ ಅಲ್ಲಿ ಇದು ಇಲ್ಲಿ ಇದು ಈ ಎಲ್ಲ ಈ ಥರ ಸಮಸ್ಯೆ ಆಗಿಬಿಡುಗಳು. ನಾಗರಿಕರು ಸೌಮ್ಯವಾಗಿ ಜೀವನ ಮಾಡೋಕ್ಕಾಗುತ್ತೆ ಅಂದರೆ, ಆ ನಾಗರಿಕರು ಸೌಮ್ಯದ ರೀತಿಯಲ್ಲಿ ಜೀವನ ಮಾಡಬೇಕು ನೆಮ್ಮದಿಯಾಗಿ ಅಂದರೆ ಕೇಂದ್ರದಲ್ಲಿ ಅವನೇ ಗಂಡ್ರಿ. ರಾಹುಲ್ ಗಾಂಧಿ ಅದೇ, ರಾಹುಲ್ ಗಾಂಧಿನೂ ಅವರು ಪರವಾಗಿಲ್ಲ, ಆದರೆ ಸ್ವಯಂ ನಿರ್ಧಾರ ತಗೊಂಡು ನಮ್ಮ ದೇಶ ನಮ್ಮ ಜನ ಅನ್ನೋ ಇದು ಬರಲ್ಲ ರೀ ಅವನಿಗೆ. ಇವನು ಏನಾದರೂ ಆಗಲಿ ನಮ್ಮ ದೇಶ ನಮ್ಮ ಜನ ನಮ್ಮವರು ಅನ್ನೋ ಒಂದು ಭಾವನೆ ಇರೋ ಗಂಡು ಅಂದರೆ ಮೋದಿನೇ ರೀ. ಯಾರೇನಾದ್ರೆ ಅವರು ಅಷ್ಟೇ ರೀ, ಸಾಫ್ಟು ಒಂಥರ ಆಗ್ಬಿಡ್ತಾರೆ. ಯಾವುದೆಲ್ಲ ಆಯ್ತಾ ನಾನು ಚೆನ್ನಾಗಿರಲಿ ಅಂತ ಅಂತ ಕುಂತ್ಕೊಂತಾರೆ. ಅದು ಹಂಗಾಗುತ್ತೆ ಅಂದ್ರಿ, ಅವನು ನಾನು ಹೋದ್ರೆ ಹೋಗ್ಲಿ ನಮ್ಮ ದೇಶ ಉಳಿಲಿ ಅನ್ನೋ ಗಂಡ್ರಿ ಅವನು ಮೋದಿಯವರು. ಬಚ್ಚೇಗೌಡ, ಬಚ್ಚೇಗೌಡ ಮಾಡ್ಯವನೋ ಲುಚ್ಚೇಗೌಡ ಮಾಡ್ಯವರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಅಂತಂದರೆ ಹಾಕೋಣ, ಬಿ ಜೆ ಪಿಗೆ ಹಾಕೋಣ, ಆದರೆ ಅವ್ರ ಹೆಸರು ಹೇಳಿ ಇವ್ರಿಗೆ ಹಾಕ್ಬೇಕಷ್ಟೇ. ಏನು ನಾನು ಏನು ಹೆಣ್ಮಂಗಲ ಏನು ಇಲ್ಲ, ಈ ಕ್ಷೇತ್ರದ ಎಮ್ ಎಲ್ ಎ ಏನು ಇರ್ತಾನೆ ಅವನು ಮಾಡ್ಬೇಕಷ್ಟೇ. ಅದು ಏನು ಮಾಡ್ತಾರೆ ನೋಡ್ಬೇಕು, ಎಮ್ ಪಿಗೆ ಏನು ಕಷ್ಟ ಇದೆ. ಬಟ್ ಏನಪ್ಪ ಅಂತಂದರೆ ಅವ್ರ ಮುಖ ನೋಡಿ ಹಾಕ್ಬೇಕಷ್ಟೇ, ನೋಡ ಓಟ್ ಹಾಕ್ಬೇಕು ಹಾಕ್ತೀವಿ ಅಷ್ಟೇ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಪರವಾಗಿಲ್ಲ, ಏನೋ ನಡ್ಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಇಲ್ಲಿ ರಾಜ್ಯದಲ್ಲಿ ಯಾವ ಸರ್ಕಾರನೇ ಇರಲಿ ನಾವೇನು ತಲೆ ಕೆಡಿಸ್ಕೊಳಲ್ಲ, ಯಾವ ಇದನ್ನಾಗಲಿ ತಲೆ ಕೆಡಿಸ್ಕೊಳಲ್ಲ. ನಾವು ಒಳಗಡೆ ಸೇಫಾಗಿ ಇರಬೇಕು ಅಂದರೆ ಅವನು ಅಲ್ಲಿ ಇರಬೇಕು ರೀ. ಇದು ಕರೆಕ್ಟ್, ಎಲ್ಲ ಎಜುಕೇಟೆಡು ತಿಳಿದಂಥವ್ರು ಎಲ್ಲರೂ ಹೇಳ್ತಕ್ಕಂಥ ವಿಷಯ ರೀ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿ, ತೃಪ್ತಿ ಇದೆ, ಕೆಲವು ಬೇಜಾರಾಗ್ತದೆ. ಎಲ್ಲ ಫ್ರೀ ಮಾಡ್ತಾನೆ, ಎಲ್ಲ ಫ್ರೀ ಮಾಡಿದ್ರೆ ಜನ ರಾಜ್ಯದ ಅಭಿವೃದ್ಧಿ ಕಷ್ಟ ಇದ್ರಿ. ಅವ್ರು ಹೇಳ್ಬೋದು ಎಲ್ಲ ಫ್ರೀ ಮಾಡ್ಕೊಂಡು ಕೂತ್ಕೊಂಡ್ರೆ, ಇವಾಗ ಅವ್ರು ಕಂಡ ಇವಾಗ ಬಸ್ ಅಂತ ತಿಳ್ಕೊಂಡ್ರೆ, ಡ್ರೈವರು ಕಂಡಕ್ಟ್ಗಳಿಗೆ ಹೆಂಗ್ರಿ ಸಂಬರ ಕೊಡೋದು, ಡೀಸೆಲ್ ಹೆಂಗ್ರಿ ಹಾಕ್ಸೋದು, ಸಮಸ್ಯೆ ಅಲ್ವೇನ್ರಿ? ಅಲ್ಲ ಅಲ್ಲ, ಅದು ಏನಾಯಿತು, ಮಹಿಳೆಯರು ಅವರು ದಂಗೆ ಹೇಳ್ತಾರೆ ನೋಡ್ದ ಇವ್ರು ಹಿಂಗಂದ್ರು ಅಂತೇಳಿ. ಹೋಗಲಿ, ಅಭಿವೃದ್ಧಿ ಇರಲಿ, ಅವು ಏನೇನು ಇದು ಹೇಳಿ ರಾಜ್ಯ ಸರ್ಕಾರದಾಗ ನಾನು ತಲೆ ಕೆಡಿಸ್ಕೊಳಲ್ಲ. ಕೇಂದ್ರದಲ್ಲಿ ಆ ಗಂಡಿರ್ಬೇಕು ರೀ, ಯಾರು ಏನೋ ಹೇಳ್ಕೊಳ್ಳಿ. ಗ್ಯಾರಂಟಿಯಿಂದಾಗಿ ಕರ್ನಾಟಕದಲ್ಲಿ ಪರವಾಗಿಲ್ಲ, ಲೋಕಸಭೆ ಎಲೆಕ್ಷನ್ಗೆ ಏನು ಎಫೆಕ್ಟ್ ಆಗಲ್ಲ ಅಂತೀರಾ? ಅಯ್ಯೋ ಜನ ನೋಡ, ಕಾಂಗ್ರೆಸ್ ಪ್ಲಸ್ ಆಗ್ಬೋದು, ಕಷ್ಟ ಇದೆ. ತಿಳಿದಂಥವ್ರು ಸ್ವಲ್ಪ ಎಜುಕೇಟೆಡ್ ಹುಡುಗರು ಯೂತು ಇವರೆಲ್ಲ ತಿಳಿದೋಂಥವ್ರು, ದೇಶದ ಬಗ್ಗೆ ನೋಡೋವಂಥವ್ರು ಸ್ವಲ್ಪ ಕಷ್ಟ ನೋಡ್ಕೊಬೇಕು. ಅದ್ರನ್ನ ಈದ ಸ್ವಲ್ಪ ಹಳ್ಳಿ ಕಡೆ ದನ ಕೈಯಾರೋ ಏನೋ ಕೊಟ್ಬಿಟ್ರ ಅಂತ ಹೇಳಿ ಅವ್ನಿಗೆ ಹಾಕ್ಬಿಟ್ರೆ ಆಗಲ್ಲ. ಅಲ್ಲಿ ನಾವು ಇಲ್ಲಿ ಸೇಫಾಗಿ ಇರಬೇಕು ಅಂದರೆ, ಆ ಕೊಟ್ಟಿದ್ನು ತಿನ್ಕೊಂಡು ಸೇಫಾಗಿ ಇರಬೇಕು ಅಂದರೆ ಅವನಲ್ಲಿರಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.